ಹಲೋ ಎವ್ರಿವನ್, ನನ್ನ ಹೆಸರು ಲಕ್ಚರರ್ ಲಂಕಪ್ಪ ಅಂತ. ಮೊನ್ನೆ ಕಾಲೇಜಲ್ಲಿ ಫ್ರೀ ಟೈಮ್ ಇತ್ತು ಅಂತ ಸ್ಟಾಫ್ ರೂಮಲ್ಲಿ ಐ ವಾಸ್ ವಾಚಿಂಗ್ ಯೂಟ್ಯೂಬ್ ವಿಡಿಯೋಸ್. ಒಂದು ರೌಡಿ ಮಂಜ, ಆರ್ ಎಕ್ಸ್, ಬುಲೆಟ್ ಮುನ್ನ ವಿಡಿಯೋಸ್ ಎಲ್ಲ ನೋಡಿದೆ. ಟೂ ತರೋ ಜೆಂಟಲ್ಮೆನ್, ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋಸ್ ಒಬ್ರಿಗೊಬ್ರು ಬೈಕೊಂಡು. ಸೊ ಐ ಆಲ್ಸೋ ಥಾಟ್ ವೈ ಐ ಶುಡ್ ನಾಟ್ ಮೇಕ್ ವಿಡಿಯೋಸ್ ಆನ್ ಇಂಡಿಯಾಸ್ ಮೋಸ್ಟ್ ಲೌಡ್ ಮೋಟರ್ ಸೈಕಲ್ ಅಂಡ್ ಮೋಸ್ಟ್ ಸೋಲ್ಡ್ ಮೋಟರ್ ಸೈಕಲ್, ಅದೇ ನಮ್ಮ ಸ್ಪ್ಲೆಂಡರ್. ಮಾತಾಡೋದ್ರ ಬಗ್ಗೆ ಬನ್ನಿ. ಬಾಯ್. ಯು ಸಿ, ಇಂಡಿಯಾ ಮೇಜರ್ಲಿ ಕನ್ಸಿಸ್ ಆಫ್ ಮಿಡಲ್ ಕ್ಲಾಸ್ ಪೀಪಲ್. ನಮ್ಮಂಥ ಮಿಡಲ್ ಕ್ಲಾಸ್ ಜನನೇ ಜಾಸ್ತಿ. ನಮಗೆ ಮೈಲೇಜ್ ಎಲ್ಲ ತುಂಬಾ ಇಂಪಾರ್ಟೆಂಟು. 1 ಲೀಟ್ರು ಹಾಕಿದ್ರು ಲೆಕ್ಕ ಹಾಕೊಂಡು ಓಡಾಡೋ ಜನ ನಾವು. ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ, 1 ಲೀಟ್ರ್ ಹಾಕ್ಸ್ಕೊಂತಾರೆ, ಬರೀ 20-25 ಕಿಲೋಮೀಟ್ರ್ ಓಡುತ್ತಂತಪ್ಪ, ಅದ್ರ ಬದಲು ಕಾರೇ ಯೂಸ್ ಮಾಡ್ಬೋದಲ್ವಾ. ನಮ್ಮ ಸ್ಪ್ಲೆಂಡ್ರು ಹೆಂಗೆ ಅಂತ ಅಂದರೆ, 1 ಲೀಟ್ರ್ ಹಾಕ್ಸಿದ್ರೆ ಊರು ತುಂಬ ಓಡಾಡ್ಬೋದು. ಇಲ್ಲಿಂದ ಕಾಲೇಜು, ಕಾಲೇಜಿಂದ ಮನೆ, ಆಮೇಲೆ ನಮ್ಮ ಅಣ್ಣನ ಮನೆ, ನಮ್ಮ ದೊಡ್ಡಪ್ಪನ ಮನೆ, ಎಲ್ಲ ಕಡೆ ಓಡಾಡ್ಬೋದು. ಅಕಸ್ಮಾತ್ ಪೆಟ್ರೋಲ್ ಖಾಲಿ ಆಯ್ತು ಅನ್ಕೊಳ್ಳಿ, ಹಿಂಗೆ ಹಿಂಗೆ ಪೆಟ್ರೋಲ್ ಟ್ಯಾಂಕ್ ಹತ್ರ ಹೋಗ್ಬಿಟ್ಟು ಪೆಟ್ರೋಲ್ 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 ಅಂತ ಅಂದ್ರೆ ಸಾಕು, ಇಲ್ಲಿಂದ ಮೈಸೂರಿಗೆ ಹೋಗಿ ಬಂದ್ಬಿಡೋದು. ತುಂಬಾ ಎಫಿಷಿಯಂಟ್ ಗಾಡಿನಪ್ಪ, ತುಂಬಾ ಎಫಿಷಿಯಂಟ್ ಗಾಡಿ. ಈಗಿನ ಕಾಲದ ಗಾಡಿಗಳನ್ನ ನೋಡಿದ್ರಲ್ಲಪ್ಪ, ಮುಂದೆಗಡೆ ಸೀಟು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೆ ಹಿಂದೆಗಡೆ ಸೀಟು ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ. ಹುಡುಗರೆಲ್ಲ ಹಿಂಗೆ ಹಿಂಗೆ ಕುತ್ಕೊಂಡು ಹೋಗ್ತಾ ಇರ್ತಾರೆ, ಏನಪ್ಪ ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದು ಅದೇ ನಮ್ಮ ಗಾಡೀಲಿ ಹೇಗೆ ಅಂತ ಅಂದ್ರೆ, ಈ ಹಬ್ಬಗಳೆಲ್ಲ ಬಂದ್ರೆ ನಾನು, ನಮ್ಮ ಮಿಸ್ಸಸ್ಸು, ನಮ್ಮ 3 ಜನ ಮಕ್ಕಳೆಲ್ಲ ಒಂದೇ ಗಾಡೀಲಿ ಹೋಗ್ತಾ ಇರ್ತೀವಿ ಶಾಪಿಂಗ್ಗೆ, ಈ ಮಲ್ಲೇಶ್ವರಂ ಮಾರ್ಕೆಟ್ ಸೈಡಲ್ಲೆಲ್ಲ. ನೋಡೋಕೆ ಏನು ಆನಂದ ಗೊತ್ತಾ. ಈ ಕಾಲದ್ದು ಬೈಕ್ಗಳೆಲ್ಲ ಹೇಗೆ ಅಂದರೆ, ಬರೀ ಹುಡುಗ ಹುಡುಗಿ ಓಡಾಡೋ ಥರ ಎಲ್ಲ ಇರುತ್ತೆ. ತಂದೆ ತಾಯಿನ ಕೂರ್ಸೋಕ್ಕಾಗುತ್ತಾ, ಒಂದು ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಅವ್ರನ್ನ ಕೂರಿಸ್ಬೇಕು. ನಮ್ದು ಹಾಗಲ್ಲಪ್ಪ, ಯಾರು ಯಾರನ್ನ ಬೇಕಾದರೆ ಹೇಗೆ ಬೇಕಾದ್ರೆ ಕರ್ಕೊಂಡೋಗ್ಬೋದು. ತುಂಬ ಕಂಫರ್ಟ್, ಕಂಫರ್ಟ್, ಕಂಫರ್ಟ್ ಮುಖ್ಯ. ತಮ್ಮಿ ಬಮ್ಮ, ಯಾಕಮ್ಮ ತಮ್ಮಿ? ಈ ಕಾಲದ ಮಕ್ಕಳು ಮತ್ತೆ ಈ ಕಾಲದ್ದು ಬೈಕ್ಗಳೆಲ್ಲ ತುಂಬಾನೇ ಕಾಸ್ಟ್ಲಿ, ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಮೊನ್ನೆ ಪ್ರೈಸಸ್ನೆಲ್ಲ ಕೇಳಿದೆ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, ಅದ್ರ ಮೇಲೆ ಇನ್ನೊಂದು 100 ರೂಪಾಯಿ ಹಾಕ್ಬಿಟ್ರೆ ಒಂದು ಬಸ್ಸೇ ಬರುತ್ತೆ, ಒಂದು 60 ಜನ ಕೂರಿಸ್ಕೊಂಡೆ ಹೋಗ್ಬೋದಲ್ಲ ನಾವು. ನಮ್ಮ ಸ್ಪ್ಲೆಂಡರ್ ಹಾಗಲ್ಲ, ತುಂಬ ವರ್ತದ ಮನಿ. ಈ ಕಾಲದ ಮಕ್ಕಳು ಐಫೋನ್ ತಗೊಂತಾರಲ್ಲ, ಆ ಐಫೋನ್ ಪ್ರೈಸಲ್ಲಿ 2 ಸ್ಪ್ಲೆಂಡರ್ ಬೈಕ್ ಬರುತ್ತೆ. ಅಲ್ಲಿ ಮೈಂಟೆನೆನ್ಸು ಮತ್ತು ಸರ್ವಿಸ್ ಕೂಡ ತುಂಬ ಆರಾಮ್. ಬೆಳಿಗ್ಗೆ ಕೊಡ್ತೀನಿ ಸರ್ವಿಸ್ ಮಾಡಪ್ಪ ಅಂತ, ಒಂದು ಟೀ ಕುಡಿದು 2 ಬ್ಲೂ ಬುಕ್ ಕರೆಕ್ಷನ್ ಮಾಡಿ, ಒಂದಿಬ್ರು ಹುಡುಗರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಬೈತೀನಲ್ಲ, ಅಷ್ಟರಲ್ಲಿ ಸರ್ವಿಸೇ ಮುಗ್ದೋಗ್ಬಿಟ್ಟಿರುತ್ತೆ. ತುಂಬ ಈಸಿ, ಪಾಕೆಟ್ಗೆ ಭಾರ ಬೀಳಲ್ಲ. ನೋಡಿ, ಸ್ಪ್ಲೆಂಡರ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ವೆಹಿಕಲ್ ಫಾರ್ ಕಮ್ಯೂಟಿಂಗ್ ಫಾರ್ ಮೀ, ಇದು ನನಗೆ ಒಂಥರ ಭಾವನೆ ಇದ್ದಂಗೆ. ನನ್ನ ಮಗಂಗೆ, ನನ್ನ ಮೊದಲನೇ ಮಗಂಗೆ ಹೊಸಲು ದಾಟಕ್ಕೆ ಬರ್ತಾ ಇರಲಿಲ್ಲ, ಆಗ ತಗೊಂಡಿದ್ದು ಈ ಗಾಡಿ. ಈಗ ಎಷ್ಟುದ್ದ ಬೆಳೆದಿದ್ದಾನೆ ಅಂದರೆ, ಬಾಗಿಲು ಮೇಲ್ಗಡೆ ಇರುತ್ತಲ್ಲ, ಅವ್ನು ತಲೆಗೆ ತಾಕುತ್ತೆ. ಇನ್ನೂ ಈ ಗಾಡಿ ನನ್ನ ಜೊತೆಗೆ ಇದೆ. ನಾನು ಹೇಳಿದೆ, ಏ ತುಂಬ ಚೆನ್ನಾಗಿದೆ ಗಾಡಿ, ನೀನು ಯೂಸ್ ಮಾಡಪ್ಪ, ಎಲ್ಲ ಕಡೆ ಓಡಾಡಿಸೋ ಅಂತ. ಇಲ್ಲೋ ಅಪ್ಪ, ನೋ ಡ್ಯಾಡ್, ನನಗೆ 1 ಲಕ್ಷ CC ಗಾಡಿ ಬೇಕು, 26 ಗೇರ್ ಇರಬೇಕು ಅಂತ. ಈ ಜನ್ರೇಷನ್ ಅಲ್ವಾ, ಅವನಿಷ್ಟ. ಇದು ಒಂಥರ ಭಾವನೆ, ಯಾವಾಗಲೂ ಲೈಫಲ್ಲಿ ನನ್ನ ಜೊತೆಯಲ್ಲಿದೆ. ಸರ್, ಒಂದು ಟೀ. ವಾಟ್ ಪಾ ಕೌಶಿಕ್, ವಾಟ್ ಕೇಮ್ ಯು ಟು ಸ್ಮೋಕ್? ಓನ್ಲಿ ಫಾರ್ ಟೀ? ಗುಡ್ ಗುಡ್, ಡೋಂಟ್ ಸ್ಮೋಕ್, ಓಕೆ? ಡೋಂಟ್ ಸ್ಮೋಕ್. ಎಲ್ಲರಿಗೂ ಬೇಜಾರಾದಾಗ ಅವ್ರವ್ರ ಗಾಡಿನ ತಗೊಂಡು ಲಾಂಗ್ ರೈಡಿಗೆ ಹೋಗ್ತಾರೆ. ನಾನು ನನ್ನ ಗಾಡಿ ತಗೊಂಡು ಈ ಥರ ಪಾರ್ಕಿಗೆ ಬರ್ತೀನಿ. ನೋಡಿ, ಎಷ್ಟು ಪ್ರಶಾಂತವಾಗಿದೆ ನೋಡಿ ನೋಡಿ. ಎಷ್ಟು ಒಳ್ಳೆ ಗಾಳಿ. ಎನ್ವಿರಾನ್ಮೆಂಟ್ ಅಂದರೆ ತುಂಬ ಮುಖ್ಯ. ನಮ್ಮ ಗಾಡಿನೂ ಅಷ್ಟೇ, ಪ್ರಶಾಂತವಾಗಿರುತ್ತೆ. ಬೇರೆ ಗಾಡಿಗಳ ಥರ ಈ ಫ್ಯಾಕ್ಟ್ರಿಲಿ ಹೊಗೆ ಬಿಡೋ ಥರ ಬಿಡಲ್ಲ. ಇಟ್ಸ್ ವೆರಿ ನೇಚರ್ ಫ್ರೆಂಡ್ಲಿ. ನಾನು ಲಾಸ್ಟಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈಗಿನ ಜನ್ರೇಷನ್ ಕಿಡ್ಸು ದೊಡ್ಡವ್ರಿಗೆ ನಮ್ಮಂಥ ಸ್ಪ್ಲೆಂಡರ್ ಅಂತ ಹಳೆ ಗಾಡಿಗಳಿಗೆ ರೆಸ್ಪೆಕ್ಟೇ ಕೊಡಲ್ಲ.
ಗುಡ್ಡ ಬುಡ್ಡ ಅಂತ ಎಲ್ಲ ರೇಗಿಸ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮಂತ ಮಿಡಲ್ ಕ್ಲಾಸ್ ಜೀವನಗಳು ತುಂಬಾ ಚೆನ್ನಾಗಿ ನಡೆದಿರೋದೇ ಎಲ್ಡರ್ಸ್ ಇಂದ, ಈ ತರ ಗಾಡಿಗಳಿಂದ. ಎಲ್ಲಾರನ್ನೂ ರೆಸ್ಪೆಕ್ಟ್ ಮಾಡೋಣ, ಎಲ್ಲಾರನ್ನೂ ಪ್ರೀತಿ ಮಾಡೋಣ. ಏನಂದ್ರೆ, ಈಗ ತಾನೇ ನನ್ನ ಕೊನೆ ಮಗಳು ದರ್ಶಿನಿ ಕಾಲ್ ಮಾಡಿದ್ಲು, ಅಪ್ಪ ಎಪ್ಪ ಹಾಕೋದು ಮರ್ತೋಗ್ಬಿಟ್ಟಿದೀವಿ, ಮಜ್ಜಿಗೆ ಸಾರು ಮಾಡೋದಕ್ಕೆ ಸ್ವಲ್ಪ ಮೊಸರು ತಗೊಂಬಾ ಅಂತ. ನಮ್ಮ ಇಲ್ಲಿ ಬೇಕ್ರಿಗೆ ಹೋಗಿ ಒಂದು ಅರ್ಧ ಲೀಟ್ರ್ ಮೊಸರು ತಗೊಂಡು ಹೋಗ್ತೀನಿ. ಆಯ್ತಾ, ಸಿಗೋಣ. ನೆಕ್ಸ್ಟು ವೈವಾ ಇದೆ, ಸೊ ವೈವಾದಲ್ಲಿ ಸಿಗೋಣ. ಹಾಗೆ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಘು ವೈನ್ ಸ್ಟೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಯಾವಾಗಲೂ ಅಳ್ತಾ ಇರ್ತಾನೆ ಯಾವಾಗ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಹೇಳಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಹಾಂ ಮರಿಬೇಡಿ. ವೈವಾದಲ್ಲಿ ಸಿಗೋಣ, ಒಳ್ಳೇದು ಮಾಡಿದ್ದೇವೆ. ಹಾಂ, ಗಾಡ್ ಬ್ಲೆಸ್. ಟಮ್ಮಿ ಟಮ್ಮಿ ಬಾಮ. ಹಾ, ನಮ್ದು ಟಾಮಿ, ಅದು ಬ್ಲ್ಯಾಕ್ ಕಲರ್ ಇದೆ, ಇಲ್ಲಿ ನಾಲ್ಕೈದು ಬ್ಲ್ಯಾಕ್ ನಾಯಿಗಳಿದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಟಮ್ಮಿ ಟಮ್ಮಿ ಯಾವಾಗಲೂ ಲೈಫಲ್ಲಿ ನನ್ನ ಜೊತೆಯಲ್ಲಿದೆ. ಸಿಗೋಣ ಸಿಗೋಣ. ಏನೋ ಸ್ಟಾರ್ಟ್ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್, ನೀನು ವೈ ಸ್ಟೋರಿ ಇಟ್ಟಿರೋದೇ